ಸ್ನೇಹಿತರೆ, ಇನ್ನೇನು ಬಿಗ್ ಬಾಸ್ ಶೋ ಸೆಪ್ಟೆಂಬರ್ 29ರಿಂದ ಆರಂಭವಾಗುತ್ತಿದೆ. ಆದರೆ ಇದರ ನಡುವೆ ಬಿಗ್ ಬಾಸ್ ಶೋ ಆಫರ್ ಬಂದರೂ ಕೂಡ ಶೋಗೆ ಬರುವುದಿಲ್ಲ ಎಂದು ಸ್ಪರ್ಧಿಗಳು ಹೇಳುತ್ತಾರೆ. ಇದಕ್ಕೆ ಕಾರಣವೇನು ಗೊತ್ತಾ? ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ನೋಡುವ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬಿಗ್ ಬಾಸ್ ಶೋ ಅನ್ನೋದು ಅತಿ ದೊಡ್ಡ ರಿಯಾಲಿಟಿ ಶೋ. ಇದು ಕನ್ನಡ ಮಾತ್ರವಲ್ಲದೆ ಹಿಂದಿ, ತಮಿಳು, ತೆಲುಗು, ಮಲಯಾಳಂ, ಮರಾಠಿ ಭಾಷೆಯಲ್ಲೂ ಕೂಡ ಬಿಗ್ ಬಾಸ್ ಪ್ರಸಾರ ಆಗುತ್ತಿದೆ. ಈ ಎಲ್ಲ ಭಾಷೆಯಲ್ಲೂ ಕೂಡ ಬಿಗ್ ಬಾಸ್ಗೆ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗುತ್ತಿದೆ. ಅದಕ್ಕಾಗಿಯೇ ಪ್ರತಿ ವರ್ಷವೂ ಕೂಡ ಬಿಗ್ ಬಾಸ್ ಶೋ ಅನ್ನು ಪ್ರಸಾರ ಮಾಡಲಾಗುತ್ತಿದೆ. ಇನ್ನು ಬಿಗ್ ಬಾಸ್ ಶೋನಲ್ಲಿ ಭಾಗವಹಿಸಲು ಕೆಲವರು ವರ್ಷಾನುಗಟ್ಟಲೆ ಕಾಯುತ್ತಾರೆ. ಇನ್ನು ಕೆಲವರು ಬಿಗ್ ಬಾಸ್ ಶೋ ಅವರ ಜೀವನವನ್ನೇ ಬದಲಿಸುತ್ತದೆ ಎಂದು ಕೂಡ ಸ್ಪರ್ಧಿಗಳು ಅಂದುಕೊಂಡಿರುತ್ತಾರೆ. ಇದರ ಮಧ್ಯೆ ಬಿಗ್ ಬಾಸ್ ಆಫರನ್ನು ಸ್ಪರ್ಧಿಗಳು ಹೇಗೆ ಬಳಸಿಕೊಳ್ಳುತ್ತಾರೆ ಎನ್ನುವುದು ಮುಖ್ಯವಾಗುತ್ತದೆ. ಇದು ಆಯಾ ಸ್ಪರ್ಧಿಗೂ ಕೂಡ ಬಿಟ್ಟಿರುವ ವಿಚಾರ. ಆದರೆ ಈ ಆಫರನ್ನು ಕೆಲ ಸ್ಪರ್ಧಿಗಳು ರಿಜೆಕ್ಟ್ ಮಾಡುವುದು ಏಕೆ ಗೊತ್ತಾ? ಕೆಲ ಸ್ಪರ್ಧಿಗಳು ಸಿನಿಮಾ ಮತ್ತು ಧಾರಾವಾಹಿ ಕೆಲಸಗಳಲ್ಲಿ ಅಥವಾ ತಮ್ಮ ವೈಯಕ್ತಿಕ ಕಾರಣಗಳಿಂದಾಗಿ ಬಿಗ್ ಬಾಸ್ ಆಫರನ್ನು ರಿಜೆಕ್ಟ್ ಮಾಡುತ್ತಾರೆ. ಇನ್ನು ಕೆಲ ವ್ಯಕ್ತಿಗಳು ಬಿಗ್ ಬಾಸ್ ಶೋನಲ್ಲಿ ಹೆಚ್ಚು ದಿನ ಇರುವ ಸ್ಪರ್ಧಿ ನಾನಲ್ಲ ಅಂತ ಮೊದಲೇ ಕೆಲವರು ಫಿಕ್ಸ್ ಆಗಿ ಆಫರನ್ನು ರಿಜೆಕ್ಟ್ ಮಾಡುತ್ತಾರೆ. ಬಿಗ್ ಬಾಸ್ ಶೋನಲ್ಲಿ ಜನರ ಕಣ್ಣಿಗೆ ಹೇಗೆ ಕಾಣ್ತೀವಿ ಅನ್ನೋದು ಗೊತ್ತಿಲ್ಲ ಎಂಬ ಭಯಕ್ಕೂ ಕೂಡ ಬಿಗ್ ಬಾಸ್ ಆಫರನ್ನು ರಿಜೆಕ್ಟ್ ಮಾಡುವುದು ಕೂಡ ಉಂಟು. ಬಿಗ್ ಬಾಸ್ ಶೋನಲ್ಲಿ ಜನರ ಕಣ್ಣಿಗೆ ನಾವು ಹೇಗೆ ಕಾಣುತ್ತೇವೆ ಹಾಗೂ ನಮ್ಮ ಮೇಲಿನ ಗೌರವ ಅವರಿಗೆ ಕಡಿಮೆ ಆಗುತ್ತದೆ ಎಂದು ಕೂಡ ಬಿಗ್ ಬಾಸ್ ಆಫರನ್ನು ರಿಜೆಕ್ಟ್ ಮಾಡುತ್ತಾರೆ. ಬಿಗ್ ಬಾಸ್ ಶೋ ನಂತರ ಯಾವುದೇ ಪ್ರಾಜೆಕ್ಟ್ ನಮಗೆ ಸಿಗುವುದಿಲ್ಲವೆಂದು ಕೂಡ ಕೆಲವರು ಅಂದುಕೊಂಡಿರುತ್ತಾರೆ. ಅದಕ್ಕಾಗಿ ಈ ಆಫರನ್ನು ಕೂಡ ಕೆಲ ಸ್ಪರ್ಧಿಗಳು ರಿಜೆಕ್ಟ್ ಮಾಡುವುದು ಉಂಟು. ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಎಷ್ಟೇ ಒಳ್ಳೆಯದು ಮಾಡಿದರೂ ಕೂಡ ಅದು ಜನರ ಕಣ್ಣಿಗೆ ತಪ್ಪಾಗಿ ಕಾಣಬಹುದು ಎಂಬ ಹೆದರಿಕೆಯೂ ಕೂಡ ಕೆಲ ಸ್ಪರ್ಧಿಗಳಲ್ಲಿ ಇರುತ್ತದೆ. ಅವರು ಮಾಡಿದ ಕೆಲಸ ಜನರ ಕಣ್ಣಿಗೆ ಬೇರೆ ರೀತಿ ಕಾಣಬಹುದು ಎಂದು ಕೂಡ ಬಿಗ್ ಬಾಸ್ ಆಫರನ್ನು ಕೆಲ ಸ್ಪರ್ಧಿಗಳು ರಿಜೆಕ್ಟ್ ಮಾಡುತ್ತಾರೆ. ಇನ್ನು ಕೆಲ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಇಷ್ಟವಾಗುವುದಿಲ್ಲ. ಅಲ್ಲಿ ಬರೀ ಕಾಂಟ್ರವರ್ಸಿಗಳು ಆಗುತ್ತವೆ, ನಾನ್ ಸೆನ್ಸ್ ಇರುತ್ತದೆ ಅಂದುಕೊಂಡು ಈ ಆಫರ್ನ ರಿಜೆಕ್ಟ್ ಮಾಡುವ ಸ್ಪರ್ಧಿಗಳು ಕೂಡ ಇದ್ದಾರೆ. ಸ್ನೇಹಿತರೆ, ಇನ್ನು ಬಿಗ್ ಬಾಸ್ ಸೀಸನ್ 11 ಸದ್ಯದಲ್ಲೇ ಶುರುವಾಗುತ್ತಿದೆ. ಇನ್ನು ಬಿಗ್ ಬಾಸ್ ಸೀಸನ್ 11ಗೆ ಸ್ಪರ್ಧಿಗಳ ಹುಡುಕಾಟ ಕೂಡ ನಡೆದಿದೆ. ಇನ್ನು ಬಿಗ್ ಬಾಸ್ ತಂಡದಿಂದ ಕೆಲ ಸ್ಪರ್ಧಿಗಳಿಗೆ ಆಫರ್ ಕೂಡ ಹೋಗಿ ಈ ಆಫರನ್ನು ಕೆಲ ಸ್ಪರ್ಧಿಗಳು ರಿಜೆಕ್ಟ್ ಮಾಡಿದ್ದಾರೆ. ಇನ್ನು ಅದರಲ್ಲೂ ಈ ಬಾರಿ ಬಿಗ್ ಬಾಸ್ ಸೀಸನ್ 11 ಭಾರಿ ಕುತೂಹಲಕಾರಿಯಾಗಿದೆ ಅಂತಾನೆ ಹೇಳಬಹುದು. ಬಿಗ್ ಬಾಸ್ ಸೀಸನ್ 11ಗೆ ಬಹಳ ಜನ ಕಾಯುತ್ತಿದ್ದಾರೆ. ಸ್ನೇಹಿತರೆ, ನೀವೇನಾದರೂ ಬಿಗ್ ಬಾಸ್ ಸೀಸನ್ 11 ಸೀಸನ್ಗಾಗಿ ಕಾಯುತ್ತಿದ್ದರೆ ಇದೇ ರೀತಿಯ ಅಪ್ಡೇಟ್ಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.